ಚನ್ನಪಟ್ಟಣ ಉಪಚುನಾವಣಾ ಕದನ ಈಗ ದಿನೇ ದಿನೇ ರಂಗೇರ್ತಾ ಇದೆ. ಬಟ್ ಈಗ ಅಭ್ಯರ್ಥಿಗಳು ಯಾರು ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಮೈತ್ರಿ ಅಭ್ಯರ್ಥಿನ ಅಥವಾ ಅಲ್ಲಿ ಸಿಂಗಲ್ ಕ್ಯಾಂಡಿಡೇಟ್ ನಿಲ್ತಾರ ಅಂದ್ರೆ ಸಿಂಗಲ್ ಪಾರ್ಟಿಯಿಂದ ಬಿಜೆಪಿನ ಅಥವಾ JDSಗಾ ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಈಗ ಅಶೋಕ್ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ, ಚನ್ನಪಟ್ಟಣ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ನಿಲ್ತಾರೆ, ಗೆಲ್ಲೋರು ಯಾರಾದರೂ ಪರವಾಗಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ DKಶಿಗೆ ಚನ್ನಪಟ್ಟಣದ ಬಗ್ಗೆ ಬಹಳ ಪ್ರೀತಿ ಬಂದಿದೆ. ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ 3 ನಾಮ ಹಾಕಬೇಕಾಗಿದೆ ಜನ, ಆಗ ಈ ಬೆಲೆ ಏರಿಕೆಯೆಲ್ಲ ನಿಲ್ತವೆ. ಕಾಂಗ್ರೆಸ್ಗೆ BP ಶುಗರ್ ಲೆವೆಲ್ ಏರಿಕೆಯಾಗಿದೆ ಅಂತ ವ್ಯಂಗ್ಯ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು. ಹೀಗಾಗಿ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು ಸರ್ಕಾರಕ್ಕೆ ಅಂಥೇಳಿ ಕಿಡಿಕಾರಿದ್ದಾರೆ. ಅಂದರೆ ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು, ಇಲ್ಲಿ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತೇಳಿ. ಅಂದರೆ ಈಗ ಅಲ್ಲಿ JDS ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಕುಮಾರಸ್ವಾಮಿಯವರು ಕೂಡ ಗೆಲುವೊಂದೇ ಮಾನದಂಡ ಅನ್ನೋದನ್ನು ಹೇಳಿದ್ದಾರಂತೆ. ಇಲ್ಲಿ BJPಯಿಂದ ಸಪ್ರೇಟಾಗಿ ಅಥವಾ JDSಯಿಂದ ಸಪ್ರೇಟಾಗಿ ಅಭ್ಯರ್ಥಿಗಳನ್ನು ಹಾಕುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಅನ್ನೋದಕ್ಕಿಂತ ಒಂದೇ ಅಭ್ಯರ್ಥಿ, ಅದು BJP ಆಗ್ಬೋದು ಅದು JDS ಆಗ್ಬೋದು. ಕುಮಾರಸ್ವಾಮಿ ಅವ್ರ ಜೊತೆ ಈಗಾಗಲೇ ಮಾತುಕತೆ ನಡೀತಾ ಇದೆ. ನಾನು ಮೊನ್ನೆ ಡೆಲ್ಲಿಗೆ ಹೋದಾಗ ಮಾತುಕತೆ ಆಡಿದ್ದೀನಿ. ಕುಮಾರಸ್ವಾಮಿ ಅವರು ಓಪನ್ ಮೈಂಡಲ್ಲಿದ್ದಾರೆ. ಅವ್ರು ಹೇಳಿದ್ದು, ಬ್ರದರ್ ಗೆಲ್ಲಬೇಕಷ್ಟೇ ನಮಗೆ. ಈ ದುಷ್ಟ ಕಾಂಗ್ರೆಸ್ ವಿರುದ್ಧ ಹಣದ ಹೊಳೆ ಹರಿಸ್ತಾರಲ್ಲಿ, ಆ ಹೊಳೆ ಹರಿಸೋದನ್ನು ತಡೆದು ಗೆಲ್ಲೋ ಅಂಥ ಶಕ್ತಿ ಇರೋವಂಥ ಯಾರೇ ಅಭ್ಯರ್ಥಿ ಆದರೂ ಮಾಡೋಣ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನಾವು ಮುಕ್ತವಾಗಿದ್ದೀರಿ, ಕುಮಾರಸ್ವಾಮಿಯವರು ಮುಕ್ತವಾಗಿದ್ದಾರೆ. ಕಾಂಗ್ರೆಸ್ಸಿನ ಈ ನಾಟಕ ಎಲ್ಲಿ ಚನ್ನಪಟ್ಟಣಕ್ಕೆ ಹೋಗೇ ಇಲ್ಲ 20 ವರ್ಷದಿಂದ. ಮೊನ್ನೆ MLA ಎಲೆಕ್ಷನಲ್ಲೇ ಅವ್ರು ಬಂದಿದ್ದು 20,000, ಜಸ್ಟ್ 20,000 ಅವ್ರ ಪಾರ್ಟಿಗೆ ಬಂದಿದ್ದು. BJPಗೆ ಮತ್ತು JDS ಬಂದಿದ್ದು 100,000 ಮೇಲೆ ಬಂದಿತ್ತು. ಅವ್ರು ಬಂದಿದ್ದು 20,000 ಹೇಳಿದ್ರೆ ಓಟ್ ಕೊಟ್ಬಿಟ್ಟವ್ರಂತೆ 20,000, ಅದಕ್ಕೆ ಹೋತಾರಂತೆ. ಓಟ್ 20,000 ಓಟ್ ಕೊಟ್ಟಿರೋರಿಗೆ ನಮಸ್ಕಾರ ಹಾಕಕ್ಕೆ ಹೋತಾರಂತೆ. ಹಾಕ್ಲಿ, ಎಷ್ಟು ನಮಸ್ಕಾರ ಹಾಕ್ತಾರೋ ಹಾಕಿ. ಈಗ ಗೊತ್ತಾಗ್ತದಲ್ಲ, ಈ ಬೆಲೆ ಏರಿಕೆ ಎಲ್ಲ ಮಾಡಿರೋದ್ರಿಂದ ಜನ ಈ 3 ಬೈ ಎಲೆಕ್ಷನಲ್ಲಿ ಅವ್ರಿಗೆ 3 ನಾಮ ಹಾಕಬೇಕು. ಈ 3 ಬೈ ಎಲೆಕ್ಷನಲ್ಲಿ ಅವ್ರಿಗೆ 3 ನಾಮ ಹಾಕಿದ್ರೆ ಈ ಬೆಲೆಗಳೆಲ್ಲ ಇಳಿದೋಗ್ತೈತೆ. ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಈ 3 ಬೈ ಎಲೆಕ್ಷನಲ್ಲಿ ಅವ್ರನ್ನ ಸೋಸಿ ಎಲ್ಲ ಬೆಲೆ, ಕ್ವಾರ್ಟರ್ ಬೆಲೆನೂ ಇಳಿತೈತೆ, ಆಲ್ ಬೆಲೆನೂ ಇಳಿತೈತೆ, ಕರೆಂಟ್ ಬೆಲೆನೂ ಇಳಿತೈತೆ, ಸ್ಟ್ಯಾಂಪ್ ಡ್ಯೂಟಿ ಬೆಲೆ ಎಲ್ಲ ಇಳಿದ್ಬಿಡ್ತೈತೆ. ಅವ್ರಿಗೆ BP ರೈಸ್ ಆಗಿದೆಯಲ್ಲ, BP ಲೆವೆಲ್ಲು ಶುಗರ್ ಲೆವೆಲ್ಲು ಕಾಂಗ್ರೆಸ್ಗೆ ಜಾಸ್ತಿ ಆಗ್ಬಿಟ್ಟಿದೆ. ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅದಕ್ಕೆ ಮದ್ದು ಏನು ಅಂತ ಹೇಳಿದ್ರೆ ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು. ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ BP ಶುಗರ್ ಲೆವೆಲ್ ಈ ಪಾರ್ಟಿ ಕಾಂಗ್ರೆಸ್ ಅವ್ರಿಗೆ ಈ ಸರ್ಕಾರಕ್ಕೆ ಕಡಿಮೆ ಆಗ್ತೈತೆ. ಅವ್ರು ಜನ ಕಡೆ ನೋಡ್ತಾರೆ. ಈ ಮೈತ್ರಿ ಅಭ್ಯರ್ಥಿ ಅನ್ನೋದು